ನಾನು ಸಹ ಇದನ್ನ ಮಾಧ್ಯಮದಲ್ಲಿ ನೋಡಿದೆ ಇವತ್ತು ಕೂಡ ಮಾಧ್ಯಮಗಳಲ್ಲಿ ಇದು ಚರ್ಚೆ ಆಗ್ತಾ ಇದೆ ನನ್ನ ಪ್ರಕಾರ ಇದು ದುರಾದೃಷ್ಟಕರ ಸಂಗತಿ ಯಾಕೆ ಅಂತಂದ್ರೆ ಇಬ್ರು ನೇರವಾಗಿ ಐಎಎಸ್ ಮಾಡಿರುವಂತ ಅಧಿಕಾರಿಗಳು ಒಬ್ಬರ ಮೇಲೆ ಒಬ್ಬರು ಆರೋಪ ಮಾಡ್ಕೊಂಡು ಅದು ಎಲ್ಲಿಗೆ ಬಂದಿದೆ ಅಂದ್ರೆ ಈಗ ಬೀದಿಗೆ ಬಂದು ನಿಂತಿದೆ ನನ್ನ ಪ್ರಕಾರ ಮೈಸೂರು ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ಅವರು ಅನೇಕ ಸಂದರ್ಭಗಳಲ್ಲಿ ನಾನು ಗಮನಿಸಿದಿನಿ ಅಧಿಕ ಪ್ರಸಂಗತನದ ಮಾತುಗಳನ್ನು ಮಾತಾಡಿದ್ದಾರೆ ಅಧಿಕಾರಿಗಳು ಆ ರೀತಿ ಅಧಿಕ ಪ್ರಸಂಗ ಮಾಡಬಾರದು ಫಸ್ಟ್ ಆಫ್ ಆಲ್ ಅಧಿಕಾರಿಗಳು ಮಾಧ್ಯಮಗಳ ಮುಂದೆ ಹೋಗಬಾರದು ಇಂತ ಸಮಸ್ಯೆಗಳಿಗೆ ಕೋವಿಡ್ ಬಗ್ಗೆ ಪ್ರಚಾರ ಮಾಡಲಿಕ್ಕೆ ಅಧಿಕಾರಿಗಳಿಗೆ ಮೋಟಿವೇಟ್ ಮಾಡಲಿಕ್ಕೆ ಮಾಧ್ಯಮಗಳಿಗೆ ಹೋಗಲಿ ವೈಯಕ್ತಿಕ ಆರೋಪ ಪ್ರತ್ಯಾರೋಪಗಳಿಗೆ ಮಾಧ್ಯಮಗಳಿಗೆ ಹೋಗ ಕೂಡದು ದುರಂತ ಏನಂದ್ರೆ ಹೋಗಿದ್ದಾರೆ ಒಂದ ಸತಿ ಏನು ಮಾತಾಡಿದ್ದಾರೆ ಅಂದ್ರೆ ರೋಹಿಣಿ ಸಿಂಧೂರಿ ಅವರು ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ 24 ಆಕ್ಸಿಜನ್ ಕೊರತೆಯಿಂದ ಜನ ಸತ್ತಾಗ ಕೋರ್ಟ್ ಅಂದ್ರೆ ಕೋರ್ಟ್ ನೇಮಕ ಮಾಡಿದಂತ 3 ಜನ ಸದಸ್ಯರ ಸಮಿತಿ ಒಂದು ಇಂಟ್ರಿಮ್ ಆದೇಶವನ್ನ ಕೋರ್ಟ್ ಕೊಟ್ಟಿದ್ದಾರೆ ಹೈಕೋರ್ಟ್ ಗೆ ಅಲ್ಲಿ ಮಾಧ್ಯಮಗಳಲ್ಲಿ ಮೈಸೂರು ಜಿಲ್ಲಾಧಿಕಾರಿ ಆರೋಪ ಮುಕ್ತ ಅಂತ ಬಂತು ಅದು ಇನ್ನು ಫೈನಲ್ ಆಗಿಲ್ಲ ಈ ಸಂದರ್ಭಕ್ಕೆ ಅವರು ಪ್ರೆಸ್ ಮೀಟ್ ಮಾಡಿ ಏನು ಮಾತಾಡ್ತಾರೆ ಅಂದ್ರೆ ಈಗ ಚಾಮರಾಜನಗರದವರು ಮೈಸೂರು ಜನರನ್ನ ಕ್ಷಮೆ ಕೇಳಬೇಕು ಅಂತ ಏನು ಮೈಸೂರು ಮಹಾರಾಜರೇ ಇವರು ಕ್ಷಮೆ ಕೇಳಕ ಕ್ಷಮೆ ಕೇಳಬೇಕು ಅಂತ ಮಾತಾಡ್ತಾರೆ ಇದು ಅಧಿಕ ಪ್ರಸಂಗ ಅಂತ ನಾನು ಹೇಳೋದು ಒಂದು ಸೋ ಇಂತದನ್ನ ಮಾಧ್ಯಮಗಳ ಬಂದಿ ಮಾತಾಡುವಂತ ಅಂತಕ್ಕೆ ಬಂದಿದ್ದಾರೆ ಅಂದ್ರೆ ಇವರನ್ನ ಸರ್ಕಾರ ನಿಯಂತ್ರಣ ಮಾಡಬೇಕು ನಂಬರ್ 1 ನಂಬರ್ 2 ಈಗ ಪಾಲಿಕೆ ಆಯುಕ್ತರಾದಂತ ಶಿಲ್ಪಾ ನಾಗವರು ಯಾಕೆ ರಾಜೀನಾಮೆ ಕೊಡಬೇಕು ಡಿಸಿ ಗೆ ಎದುರುಕೊಂಡು ಅಲ್ರಿ ಮುಖ್ಯಮಂತ್ರಿಗಳ ಜೊತೆ ಏನಾದರೂ ಭಿನ್ನ ಅಭಿಪ್ರಾಯ ಇದ್ದು ಕೆಲಸ ಮಾಡಕ ಆಗಲ್ಲ ಅಂದ್ರೆ ರಾಜೀನಾಮೆ ಕೊಡೋದು ಫೈನ್ ನಿಮ್ಮ ವೈಯಕ್ತಿಕ ವಿಚಾರ ಡೆಪ್ಟಿ ಕಮಿಷನರ್ ಗೆ ಎದುರುಕೊಂಡು ಅವರು ಕಿರುಕುಳ ಕೊಡ್ತಾರೆ ಅಂತ ಹೇಳಿ ಇನ್ನೊಬ್ಬ ಅಧಿಕಾರಿ ರಾಜೀನಾಮೆ ಕೊಡುವಂತದ್ದು ಕೂಡ ಬಹಳ ವಿಚಿತ್ರ ಅನ್ಸುತ್ತೆ ನನಗೆ ಆಮೇಲೆ ಇದೆಲ್ಲವೂ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇರೋದು ಕೂಡ ಇನ್ನೂ ವಿಚಿತ್ರ ಇವರಿಗೆ ಏನು ಡಿಸಿಪ್ಲಿನರಿ ರೂಲ್ಸ್ ಇಲ್ವಾ ಇವರಿಗೆ ಮಾಧ್ಯಮಗಳಿಗೆ ಯಾಕೆ ಹೋಗ್ತಾರೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೀನಿ ಇವತ್ತು ಮುಖ್ಯ ಕಾರ್ಯದರ್ಶಿಗಳು ಬರ್ತಾ ಇದ್ದಾರೆ ಚೀಫ್ ಸೆಕ್ರೆಟರಿ ರವಿಕುಮಾರ್ ಅವರು ಮೈಸೂರಿಗೆ ಬರ್ತಾ ಇದ್ದಾರೆ ಇವರಿಬ್ಬರಿಗೂ ಬುದ್ಧಿವಾದ ಹೇಳಿ ಇನ್ಮೇಲೆ ಮಾಧ್ಯಮಗಳಿಗೆ ಹೋಗಬಾರದು ನಾವು ರಾಜ್ಯಕ್ಕೆ ರಾಜಕಾರಣಿಗಳು ಪರ ವಿರುದ್ಧ ಮಾಧ್ಯಮದಲ್ಲಿ ಮಾತಾಡ್ತೀವಿ ನಾವು ಜನಪ್ರತಿನಿಧಿಗಳು ನಿಮಗೆ ಒಂದು ಕೋಡ್ ಆಫ್ ಕಂಡಕ್ಟ್ ಇದೆ ನೀವ್ಯಾಕೆ ಮೀಡಿಯಾಗೆ ಹೋಗ್ತೀರಿ ಅಂತ ಇದು ಬಹಳ ದುರದೃಷ್ಟಕರ ಘಟನೆ ಇನ್ನು ಯಾವ ಜಿಲ್ಲೆನಲ್ಲೂ ಇದು ನಡೆದೇ ಇರೋ ರೀತಿ ಸರ್ಕಾರ ಇವರಿಗೆ ತಾಕೀತು ಮಾಡಬೇಕು ಅಂತ ನಾನು ಮನವಿ ಮಾಡ್ತೀನಿ।